ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು 10ನೇ ನಂಬರ್ ಕ್ರೋಷನ ತೊಗೊಂಡಿದ್ದೀನಿ, ಮತ್ತು 6 ಎಳೆ ಥ್ರೆಡ್ನ ತೊಗೊಂಡು ಈ ಥರ ಒಂದು ಗಂಟು ಹಾಕಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಬಟ್ಟೆಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ. ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತೀನಿ ಸ್ನೇಹಿತರೆ. ಇಲ್ಲಿ ಲಾಕ್ ಅಂತ ಅಂದರು ಒಂದೇ, ಹಾಗೆಯೇ ಸಿಂಗಲ್ ಕ್ರೋಷ ಅಂತ ಅಂದರು ಒಂದೇ. ಈಗ ಮತ್ತೆ ಇಲ್ಲಿಂದ ನಾನು ಚೈನ್ಗಳನ್ನ ಹಾಕೋತೀನಿ. 1 2 2 ಚೈನ್ ಹಾಕ್ಕೊಂಡಿದ್ದಾಯ್ತಲ್ವಾ. ಈಗ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಪಕ್ಕದಲ್ಲೇ ಹೋಗಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ. 2 ಲೂಪಲ್ಲಿ ಒಂದ್ಸರಿ, 2 ಲೂಪಲ್ಲಿ ಒಂದ್ಸರಿ ಥ್ರೆಡ್ನ ಆಚೆ ತೊಗೊಂಬಂದು ಒಂದು ಡಬಲ್ ಕ್ರೋಷ ಕಂಬನ ಮಾಡಿಕೊಂಡೆ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಆ ಕಂಬದ ಪಕ್ಕದಲ್ಲೇನೇ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಡಬಲ್ ಕ್ರೋಷ ಕಂಬನ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಈ ಕಂಬಗಳನ್ನ ಮಾಡ್ಕೋಬೇಕಾದ್ರೆ ಆದಷ್ಟು ಒಂದೇ ಲೆವೆಲಲ್ಲಿ ಮಾಡ್ಕೊಳ್ಳಿ, ಮತ್ತು ಮಧ್ಯ ಮಧ್ಯ ಕಂಬದಿಂದ ಕಂಬಕ್ಕೆ ಜಾಸ್ತಿ ಗ್ಯಾಪ್ ಬಿಡೋದಕ್ಕೆ ಹೋಗಬಾರ್ದು. ಆದಷ್ಟು ಪಕ್ಕಪಕ್ಕನೇ ನಾವು ಕಂಬಗಳನ್ನ ಹಾಕೋದಕ್ಕೆ ಟ್ರೈ ಮಾಡಬೇಕು. ಇದೇ ಥರ ಸ್ನೇಹಿತರೆ, ಇಲ್ಲಿ ನಾನು 6 ಕಂಬಗಳನ್ನ ಮಾಡ್ಕೋತೀನಿ. ಈಗ ಕೊನೆಯದಾಗಿ 6ನೇ ಡಬಲ್ ಕ್ರೋಷ ಕಂಬನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸ್ನೇಹಿತರೆ, ನಾನು ಇದಕ್ಕೆ ಮುಂಚೆ ಇದೇ ಥರ ಒಂದು ಡಿಸೈನ್ ಅಂದರೆ ಬೇರೆ ರೀತಿ ಇತ್ತು, ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿ ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಈಗ 1 2 3 4 5 6 6 ಚೈನ್ಗಳನ್ನ ಹಾಕ್ಕೊಂಡೆ. 6 ಚೈನ್ ಹಾಕ್ಕೊಂಡು ಸ್ಯಾರಿನ ಈ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿ ಆದಮೇಲೆ ಮೊದಲನೇ ಕಂಬ ಏನು ಮಾಡ್ಕೊಳ್ತೀವಲ್ಲ, ಚೈನ್ ಹಾಕ್ಕೊಂಡು ಆ ಕಂಬದ ಮೇಲ್ಗಡೆ ಈ ಒಂದು 6 ಚೈನನ್ನು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ. ನಂತರ ಬಟ್ಟೆನ ಮತ್ತೆ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿ ಇಲ್ಲಿಂದ 2 ಚೈನನ್ನ ಹಾಕ್ಕೋತೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಷ ಕಂಬನ ಮಾಡ್ಕೋತೀನಿ. ನೋಡಿ, ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೋಬೇಕು. 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು 2 ಲೂಪಲ್ಲಿ ಒಂದ್ಸಾರಿ, ಮತ್ತು ಇನ್ನೂ 2 ಲೂಪಲ್ಲಿ ಒಂದ್ಸಾರಿ ಥ್ರೆಡ್ನ ಆಚೆ ತಂದರೆ ಒಂದು ಡಬಲ್ ಕ್ರೋಷ ಕಂಬ ಆಗುತ್ತೆ. ಇಲ್ಲಿ ಡಬಲ್ ಕ್ರೋಷ ಕಂಬ ಮಾಡ್ಕೊಂಡಿದ್ದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡ್ನ ಹಾಕ್ಕೋತೀನಿ. ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಫಸ್ಟು ಥ್ರೆಡ್ಗೆ ಈ ಥರ ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಆನಂತರ ಥ್ರೆಡ್ಡಲ್ಲಿ ಒಂದು ಬೀಡ್ ಲಾಕ್ ಮಾಡ್ಕೋಬೇಕು. ಈ ಬೀಡ್ ಲಾಕ್ ಆದಮೇಲೆ ಸ್ನೇಹಿತರೆ, ಇಲ್ಲಿ ನಾನು ಎಕ್ಸ್ಟ್ರಾ ಇನ್ನೂ 2 ಚೈನ್ನ ಹಾಕ್ಕೋತೀನಿ. ಚೈನ್ ಹಾಕ್ಕೊಂಡಿದ್ದಾದಮೇಲೆ 2 ಕಂಬನ ಬಿಟ್ಟು ಆ ಚೈನ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಚುಚ್ಚಿ, ಅಂದರೆ ಚೈನ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಈ ಒಂದು ಚೈನ್ನ ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಕಾಣಿಸ್ತಾ ಇರುತ್ತೆ ಲಾಕ್ ಆಗಿದ್ದಾದಮೇಲೆ. ಈಗ ಇಲ್ಲಿಂದ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಷ ಕಂಬನ ಮಾಡ್ಕೋತೀನಿ. 2 ಲೂಪಲ್ಲಿ ಒಂದ್ಸಾರಿ, ಮತ್ತು ಇನ್ನೆರಡು ಲೂಪಲ್ಲಿ ಒಂದ್ಸಾರಿ ಥ್ರೆಡ್ನ ಆಚೆ ತಂದು ಒಂದು ಕಂಬನ ಮಾಡಿಕೊಂಡೆ. ಈಗ ಅದೇ ಥರ ಅದೇ 6 ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತಂದು ಇನ್ನೂ ಒಂದು ಡಬಲ್ ಕ್ರೋಷ ಕಂಬನ ಮಾಡ್ಕೋತೀನಿ. ಕಂಬ ಮಾಡಿದ್ದಾದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೋತೀನಿ. ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಲಾಕ್ ಮಾಡ್ಕೋಬೇಕು. ಹಾಗೆಯೇ ಎಕ್ಸ್ಟ್ರಾ ಇನ್ನೂ 2 ಚೈನ್ನ ಹಾಕ್ಕೊಂಡು ಆ 2 ಕಂಬದ ಮಧ್ಯ ಗ್ಯಾಪ್ ಇರುತ್ತಲ್ವಾ ಅಲ್ಲಿಗೆ ಈ 3 ಚೈನ್ನ ಲಾಕ್ ಮಾಡ್ಕೋತೀನಿ. ಸ್ವಲ್ಪ ನೋಡಿಕೊಂಡು ಇವುಗಳನ್ನ ಲಾಕ್ ಮಾಡ್ಕೋಬೇಕಾಗತ್ತೆ.
ಸ್ನೇಹಿತರೆ, ಇದೇ ರೀತಿಯಾಗಿ ಈ 6 ಚೈನ್ ಗ್ಯಾಪಲ್ಲಿ ನಾನು 5 ಜೋಡಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವಿಲ್ಲಿ 2 ಡಬಲ್ ಕ್ರೋಶಕ್ಕೆ 1 ಪಿಕಾಟ್ನ ಮಾಡ್ತಾ ಇರೋದಲ್ವಾ. ಸೊ ಹಾಗಾಗಿ 5 ಜೋಡಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಅಲ್ಲಿಗೆ 5 ಪಿಕಾಟ್ಸ್ನ ಮಾಡ್ಕೋಬೇಕಾಗತ್ತೆ. ಈಗ ನಾನು ಒಟ್ಟು 5 ಪಿಕಾಟ್ಸ್ನ ಮಾಡಿ ತೋರಿಸ್ತೀನಿ, ಆರ್ಚ್ ಯಾವ ಥರ ಕಾಣಿಸ್ತಾ ಇರುತ್ತೆ ಅಂತ ಹೇಳಿಬಿಟ್ಟು. ಸ್ನೇಹಿತರೆ ನೋಡಿ, ಪಿಕಾಟ್ಸ್ ಆದಮೇಲೆ ಆರ್ಚ್ ನೋಡೋದಕ್ಕೆ ಈ ಥರ ಬಂದಿರುತ್ತೆ. ಈಗ 5 ಪಿಕಾಟ್ಸ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ. ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಒಂದು ಡಿಸೈನು. ಈಗ ಆರ್ಚ್ ಕಂಪ್ಲೀಟ್ ಆಯ್ತಲ್ವಾ, ಇಲ್ಲಿ ಒಂದು ಚೈನ್ ಹಾಕ್ಕೋತೀನಿ. ಚೈನ್ ಹಾಕ್ಕೊಂಡು ನೀಡಿದ ಮೇಲೆ ಒಂದು ಸರಿ ಥ್ರೆಡ್ನ ತಗೋತೀನಿ. ಥ್ರೆಡ್ನ ತಗೊಂಡಿದ್ದಾದಮೇಲೆ ನೋಡಿ ಈ ಥರ ಒಂದು 1/2 ಇಂಚ್ ಗ್ಯಾಪ್ನ ಬಿಟ್ಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ. ಈಗ ಮೇಲೆ ತಂದು ಇಲ್ಲೂ ಕೂಡ ನಾವು 2 ಲೂಪಲ್ಲಿ ಒಂದು ಸಾರಿ ಮತ್ತು 2 ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ನೋಡಿ, ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ. ಥ್ರೆಡ್ನ ತಗೊಂಡು ಅಲ್ಲೇ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ನಾವು 6 ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋ ಹಾಗಿಲ್ಲ, ಒಟ್ಟಾಗಿ 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ನೋಡಿ 2 ಆಯ್ತಲ್ವಾ, ಈಗ ಇನ್ನೂ 2 ಕಂಬನ ಮಾಡ್ಕೋತೀನಿ. ಇಲ್ಲಿ ನಾವು ಕಂಬ ಮಾಡ್ಕೋತಾ ಇರೋದು ಏನಕ್ಕೆ ಅಂತಂದರೆ, ಆರ್ಚಿಂದ ಆರ್ಚ್ಗೆ ಗ್ಯಾಪ್ ತಗೋಬೇಕು ಅನ್ನೋ ಕಾರಣಕ್ಕೆ ಕಂಬಗಳನ್ನ ಮಾಡ್ಕೋತಾ ಇರೋದು. ಅಥವಾ 4 ಕಂಬ ಆದಮೇಲೆ ನೋಡಿ ಇಲ್ಲಿ 2 ಚೈನ್ ಹಾಕ್ಕೋತೀನಿ. ಆ 2 ಚೈನ್ ಗ್ಯಾಪಲ್ಲಿ ನೀವು ಬೇಕು ಅಂದರೆ ಕುಚ್ಚುಗಳನ್ನ ಕೂಡ ಕಟ್ಕೋಬೋದಾಗುತ್ತೆ. ನೋಡಿ 4 ಕಂಬ ಆಯ್ತಲ್ವಾ. ಈಗ ಇಲ್ಲಿಂದ 1 2 ಚೈನ್ನ ಹಾಕ್ಕೋತೀನಿ. 2 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಈಗೆಷ್ಟು ಗ್ಯಾಪ್ ಬಿಟ್ಕೊಂಡಿದ್ವೋ ಅಷ್ಟೇ ಗ್ಯಾಪ್ನ ತಗೋಬೇಕು ಇಲ್ಲೂ ಕೂಡ. ಹಾಗೆಯೇ ಡಬಲ್ ಕ್ರೋಶ ಕಂಬಗಳು ಅಷ್ಟೇ, ಆಲ್ಮೋಸ್ಟ್ ಎಲ್ಲವುದನ್ನು ಒಂದೇ ಲೆಂತಲ್ಲಿ ಬರೋ ಹಾಗೆ ನಾವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಇಲ್ಲೂ ಕೂಡ ನಾವು 4 ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೋಬೇಕಾಗತ್ತೆ. ಆರ್ಚು ಸ್ವಲ್ಪ ಅಗಲ ಅಗಲವಾಗಿ ಬರೋದ್ರಿಂದ ಈ ಥರ ಕಂಬಗಳನ್ನ ಮಾಡಿಕೊಂಡು ನಾವು ಸ್ವಲ್ಪ ಆರ್ಚಿಂದ ಆರ್ಚಿಗೆ ಗ್ಯಾಪ್ನ ತಗೋಬೇಕಾಗತ್ತೆ. ನೋಡಿ ಇಲ್ಲೂ ಕೂಡ 4 ಕಂಬ ಮಾಡ್ಕೊತೀನಿ. 4 ಕಂಬ ಮಾಡಿ ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ನೋಡಿ ಈ ಥರ ಗ್ಯಾಪ್ ಬರುತ್ತೆ. 2 ಚೈನ್ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ಸ್ನೇಹಿತರೆ, ಈಗ ನಾವು ಇಲ್ಲಿ ಮತ್ತೆ 6 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. ಅಂದರೆ ಇಲ್ಲಿ ನಾವು ಆರ್ಚ್ಗೆ 6 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀವಿ. ನೋಡಿ 1 ಕಂಬ ಆಯ್ತಲ್ವಾ, ಈಗೇ 6 ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ ನಾನು. ನೋಡಿ 6 ಕಂಬಗಳು ಕಂಪ್ಲೀಟ್ ಆಯ್ತಲ್ವಾ. ಇಲ್ಲಿಂದ ಮತ್ತೆ 6 ಚೈನ್ಗಳನ್ನೇ ಹಾಕೋಬೇಕಾಗತ್ತೆ. ನಾವು 6 ಚೈನ್ನ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಆ ಮೊದಲನೇ ಕಂಬದ ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ವಾ, ನೋಡಿ ಹೋಲ್ ಗ್ಯಾಪ್ ನೀಟಾಗಿ ಕಾಣಿಸ್ತಾ ಇದೆ. ಆ ಹೋಲ್ ಗ್ಯಾಪ್ಗೆ ಹೋಗಿ ಈ 6 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಸ್ನೇಹಿತರೆ, ಇಲ್ಲಿ ನಾನು ಮೊದಲನೇ ಒಂದು ಆರ್ಚ್ನ ಯಾವ ರೀತಿ ನಾವು ಕಂಬಗಳನ್ನ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಅದೇ ಥರ ಫುಲ್ ಡಿಸೈನ್ನ ನಾವು ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ 3 ಆರ್ಚ್ನ ಮಾಡಿ ತೋರಿಸ್ತೀನಿ ಸ್ನೇಹಿತರೆ, ಯಾವ ಥರ ಕಾಣಿಸ್ತಾ ಇರುತ್ತೆ ಅಥವಾ ಡಿಸೈನ್ ಯಾವ ಥರ ಬಂದಿದೆ ಅಂತಂದು ಹೇಳಿಬಿಟ್ಟು ನೀವೇ ನೋಡಿ. ಇಲ್ಲಿ
ಮಧ್ಯ ಏನು ಫೋರ್ ಚೈನ್ ಮಧ್ಯ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ನಾವು ಬೇಕು ಅಂದರೆ ಕುಚ್ಚುಗಳನ್ನ ಕಟ್ಕೋಬೋದು, ಇಲ್ಲಾಂದರೆ ಡಿಸೈನ್ನ ಹೀಗೇ ನಾವು ಕಂಟಿನ್ಯೂ ಮಾಡಿಕೊಂಡು ಡಿಸೈನ್ನ ಹಾಗೇ ಬಿಡಬಹುದು. ಕೊನೆಯದಾಗಿ ನೋಡಿ, ನಾನು ಡಿಸೈನ್ನ ಎಂಡ್ ಮಾಡಬೇಕಾದರೂ ಕೂಡ ನಾಲ್ಕು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಅದ್ರ ಮೇಲ್ಗಡೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಫುಲ್ಲು ಕಂಪ್ಲೀಟ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು.